ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ನವಜಾತ ಶಿಶು ಹಾಗೂ ಪರಿತ್ಯಕ್ತ ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ತಹಶೀಲ್ದಾರ್ ರಂಗೇಗೌಡ ತಿಳಿಸಿದರು. ಶಿರಾ ನಗರದ ಅಂಬೇಡ್ಕರ್ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಶಿರಾ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಿರಾ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ತುಮಕೂರು ಇವರ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಪೋಷಕರು ಪರಿತ್ಯಜಿಸುವ ನವಜಾತ ಶಿಶುವಿನ ರಕ್ಷಣೆ ಕಾರ್ಯಕ್ರಮದ ಉದ್ಘಾಟನೆಯ ನಂತರ ನವಜಾತ ಶಿಶು ಹಾಗೂ ಪರಿತ್ಯಕ್ತ ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಶಿರಾ ತಹಶೀಲ್ದಾರ್ ರಂಗೇಗೌಡ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಅಫ್ಜಲ್ ಉರ್ ರೆಹಮಾನ್, ಸಿಡಿಪಿಒ ಬಸವರಾಜ್, ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷ ರಂಗನಾಥ್ ಗೌಡ, ತಾಲೂಕ್ ಪಂಚಾಯತ್ ಸದಸ್ಯೆ ಮಂಜುಳಬಾಯಿ ಶೇಷನಾಯಕ್, ಡಾಕ್ಟರ್ ರವಿಶಂಕರ್, ಮಕ್ಕಳ ಸಂರಕ್ಷಣಾ ಅಧಿಕಾರಿ ಶಿವಣ್ಣ, ಕವಿತಾ, ಆರೋಗ್ಯ ಇಲಾಖೆಯ ಚಂದ್ರಪ್ಪ, ತಾಲೂಕಿನ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಮಾನ್ಯ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಇಂತಹ ಸಭೆಯನ್ನು ನಡೆಸಿದ್ದಾರೆ, ಅದಕ್ಕೆ ಹೋಗಿ ಸೇರಿಸ್ಬೇಕು. ಅದಕ್ಕೆ ಹೋಗಿ ಹಾಕಿದಾಗ ಈಗ ಹೌದಾ ಕಾನೂನಿನ ನೆರವನ್ನು ಕೊಟ್ಟು ಯಾವ ರೀತಿ ಆ ಮಗು ಸಮಾಜದಲ್ಲಿ ಬೆಳಿಬೇಕು ಅನ್ನೋದಕ್ಕೆ ನಾವು ನಮ್ಮ ಇಲಾಖೆಗಳು ಕಾರ್ಯಪ್ರವೃತ್ತರಾಗ್ತವೆ. ಇಲ್ಲಾಂದ್ರೆ ಅದನ್ನು ಬೇರೆ ತಗೊಂಡೋಗ ಕೂಡ ನಾವು ಸುಮ್ಮನೆ ಬೇರೆ ಯಾರಿಗೂ ಕೊಡ್ಲಿಕ್ಕೂ ಬರಲಿಲ್ಲ, ಬರೋದಿಲ್ಲ. ಅದಕ್ಕೆ ಕಾನೂನಿನ ಮಹತ್ವ ಇರೋದಿಲ್ಲ. ಆಮೇಲೆ ಬಹುಶಃ ನೀವು ಹಲವಾರು ಪೇಪರ್ಗಳಲ್ಲಿ, ಸಿನಿಮಾಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತೀರಿ, ಈ ಹೆಣ್ಮಕ್ಳಾಗ್ಬಿಟ್ರೆ ಸ್ವಲ್ಪ ವಯಸ್ಸಿಗೆ ಬರೋವರೆಗೂ ಸಾಕ್ಬಿಟ್ಟು ಆಮೇಲೆ ಏನೇನ್ ಮಾಡ್ತದೆ ಅಂತಕ್ಕಂಥದ್ದನ್ನ ನಾನು ವಿವರಿಸಿ ಹೇಳಬೇಕಾಗಿಲ್ಲ. ನೀವು ಗಂಡ್ ಮಕ್ಳಾಗ್ಬಿಟ್ಟು ಅವ್ರ ತಗೊಂಡ ಹೆಸರುಗಳಿಗೆ ಅವರನ್ನು ದೂಡೋದು, ಈ ಎಲ್ಲ ಇರಬಹುದು, ವೃತ್ತಿ ಪೇಪರ್ಗಳಲ್ಲಿ ಇರಬಹುದು, ನಾವು ವೃತ್ತಪತ್ರಿಕೆಗಳಲ್ಲೂ ಸಹ ನೋಡಿ ಈ ಎಲ್ಲವಕ್ಕೆ ಏನು ಈ ಕಾರಣ ಆಗ್ತಕ್ಕಂಥ ಅಂಶ ಬಿಟ್ಟರೆ ಅವರಿಗೂ ಸಹ ಸಮಾಜದಲ್ಲಿ ಮೊದಲು ಅವರನ್ನು ಆರೋಗ್ಯವನ್ನು ಸರ್ವ್ ಮಾಡಿ ಆಮೇಲೆ ಅವ್ರು ಯಾವ ರೀತಿ ಈ ದತ್ತು ಸ್ವೀಕಾರ ಮಾಡಬೇಕಾದ ಕಾನೂನು ಇದೆ. ಇನ್ನು ಅದಕ್ಕೆಲ್ಲ ಈಗ ನಮ್ಮ ಹೊಂದಿ ನನಗೆ ಉದ್ಘಾಟನೆ ಮಾಡಿದ್ದೀನಿ. ಉದ್ಘಾಟನೆ ಭಾಷಣ ಮಾಡ್ತಾ ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸೋದ್ರ ಮೂಲಕ ವಿಶೇಷವಾಗಿ ಈ ಮಕ್ಕಳನ್ನ ರಕ್ಷಣೆ ಮಾಡುವ ವಿಚಾರದಲ್ಲಿ ಪ್ರತಿ ಆಡಳಿತ ಮತ್ತು ಜಿಲ್ಲಾ ಪಂಚಾಯತಿಯವರ ಮಾರ್ಗದರ್ಶನದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ತಾಲೂಕು ಆರೋಗ್ಯ ಕೇಂದ್ರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಸಹಯೋಗದಲ್ಲಿ ಪರಿತ್ಯಕ್ತ ಮಕ್ಕಳ ರಕ್ಷಣಾ ಕುರಿತು ಹಾಗೆ ಮಕ್ಕಳಿಗೆ ರಕ್ಷಣೆಗೆ ಇರತಕ್ಕಂಥ ವಿವಿಧ ಕಾನೂನುಗಳ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಶ್ರೀ ರಂಗೇಗೌಡ ಸರ್ ಅವರೇ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರೇ, ತಾಲೂಕು ಆರೋಗ್ಯ ಅಧಿಕಾರಿಗಳೇ, ಸಿಡಿಪಿಒ ಬಸವರಾಜ್ ಸರ್ ಅವರೇ ಹಾಗೂ ಮಾಧ್ಯಮ ಮಿತ್ರರೇ, ಎಲ್ಲ ಗೌರವಾನ್ವಿತ ಪಂಚಾಯಿತಿ ಸದಸ್ಯರೇ ಹಾಗೂ ನನ್ನ ನೆಚ್ಚಿನ ತಾಯಿ, ಏನು ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಒಂದು ಇದರಿಂದ ಹಿಡಿದು 18 ವರ್ಷ ಪೂರ್ಣಗೊಂಡಿರ್ತಕ್ಕಂಥ ಅಂದ್ರೆ 18 ವರ್ಷದ ಒಳಗಿರ್ತಕ್ಕಂಥ ಎಲ್ಲರನ್ನ ನಾವು ಮಕ್ಕಳು ಅಂತ ಕರಿತೀವಿ. ಅದಕ್ಕೂ ಮಿಗಿಲಾಗಿ ನಾವು ಮಕ್ಕಳು ಅಂತಂದ್ರೆ ಏನು ನಮ್ಮ ಅಜ್ಜಿ ತಾತಂದಿರ್ಬೋದು ಅಥವಾ ನಮ್ಮ ಪೂರ್ವಿಕರೇ ಇರ್ಬೋದು, ಮಹನೀಯರಿರ್ಬೋದು, ಜ್ಞಾನಿಗಳಿರ್ಬೋದು, ವಿದ್ವಾಂಸರು ಮಕ್ಕಳ ಬಗ್ಗೆ ದೊಡ್ಡ ದೊಡ್ಡ ಕನಸುಗಳನ್ನ, ಮಹತ್ವವನ್ನ, ಪ್ರಾಮುಖ್ಯತೆಯನ್ನ ಹೇಳ್ತಾರೆ. ಅದರಲ್ಲಿ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನ ಜಾರಿ ಮಾಡಿದ್ದು, ಆ ಒಡಂಬಡಿಕೆಗೆ ನಮ್ಮ ದೇಶವು ಕೂಡ ಸಹಿಯನ್ನ ಹಾಕಿತು 1992. ಸೊ ಆ ಒಪ್ಪಿಗೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಏನು ವಿಶ್ವಸಂಸ್ಥೆ 54 ಪರಿಚ್ಛೇದಗಳಲ್ಲಿ ಮಕ್ಕಳಿಗೆ ಹಕ್ಕನ್ನ ಕೊಟ್ಟಿದೆ. ಸೊ ಹಾಗಾಗಿ ಮಕ್ಕಳನ್ನ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಯಾಕಂದ್ರೆ ಒಂದು ಮಗು ಬದುಕು ಹಕ್ಕನ್ನ ಹೊಂದಿದೆ, ಮೂಲ ಹಕ್ಕು. ಅಂತಹ ಮಗುವನ್ನು ನಾವು ಎಲ್ಲದರಲ್ಲೇ ಬಿಸಾಡೋದಿಲ್ಲ. ಸೊ ಬಿಸಾಡಿದ್ರೆ ಏನೆಲ್ಲ ಜಾರಿ ಮಾಡಿದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಾವು ಕಳೆದ 6 ವರ್ಷಗಳಿಂದ ನಮಗೆ ಒಟ್ಟು 121 ಮಕ್ಕಳು ಈ ತರ ಅನಾಥವಾಗಿ ಕಸದ ತೊಟ್ಟಿಗಳಲ್ಲಿ, ಚರಂಡಿಗಳಲ್ಲಿ, ಈ ತರ ಬೇಲಿಗಳಲ್ಲಿ, ರಸ್ತೆಯಲ್ಲಿ
121 ಮಕ್ಕಳು ನಮಗೆ ದೊರೆತಿದ್ದಾರೆ 6 ವರ್ಷಗಳಲ್ಲಿ. ಆ 21 ಮಕ್ಕಳಲ್ಲಿ ಆ ಮಗು 16 ವರ್ಷ ಆದಾಗ ಆ ಹುಡುಗಿ ತುಂಬಾ ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೆದಿದ್ದು, ತುಂಬಾ ನೋಡಕ್ಕೂ ಚೆನ್ನಾಗಿದ್ಲು. ಆದ್ರೆ ಆ ತಂದೆಗೆ ಅನ್ನಿಸ್ತು, ಈ ಹುಡುಗಿ ಮೇಲೆ ನಾ ಅಬ್ಯೂಸ್ ಅನ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ ಆ ಮಗುವನ್ನೇ ಅಬ್ಯೂಸ್ ಮಾಡಿದ್ರು, ಶಾಲೆಗೆ ಕಳ್ಸೋದನ್ನ ಬಿಟ್ರು. ಆ ತಾಯಿಗೆ ಗೊತ್ತಾಗ್ಲೇ ಇಲ್ಲ ನನ್ನ ಗಂಡನೇ ತನ್ನ ಸಾಕು ಮಗುವಿನ ಮೇಲೆ ಅಬ್ಯೂಸ್ ಅನ್ನ ಮಾಡ್ತಾ ಇದ್ದಾನೆ ಅಂತ. ಆ ತಾಯಿಯನ್ನ ಕೆಲ್ಸಕ್ಕೆ ಅಂತ ಹೇಳಿ ಆಚೆ ಕಳಿಸಿದಾಗ ಹುಡುಗಿನ ಶಾಲೆಗೆ ಕಳಿಸ್ದೇನೆ ಮನೆಯನ್ನೆಲ್ಲ ಇಟ್ಕೊಂಡು ಆ ಮಗು ಮೇಲೆ ಅಬ್ಯೂಸ್ ಅನ್ನ ಮಾಡಿದ್ರು. ಹಂಗೆ ಯಾಕೆ ನಾವು ಈ ತರದ ಏನು ಲೈಂಗಿಕ ದೌರ್ಜನ್ಯಕ್ಕೆ ಇವತ್ತು ಮಕ್ಕಳು ಒಳಗಾಗ್ತಾ ಇದ್ದಾರೆ, ಆ ತರದ ಎಲ್ಲ ಏನು ಲೈಂಗಿಕ ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಅದೆಲ್ಲರೂ ಕೂಡ 3 ವರ್ಷದ ಮಕ್ಕಳಿಂದ ಹಿಡಿದು ದೊಡ್ಡೋರ್ ತನಕ ಇವತ್ತು ನಮ್ಮ ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಯಾರು ಈ ತರದ ಲೈಂಗಿಕ ದೌರ್ಜನ್ಯನ ಮಾಡ್ತಾ ಇರೋರು ಯಾರು ಅಂತ ನಾವು ಹೇಳ್ಬೋದಲ್ವ? ಯಾರು ನಮ್ಗೆ ಈ ತರ ಜಾಸ್ತಿ ದೌರ್ಜನ್ಯನ ನಮ್ಮ ಮಕ್ಕಳ ಮೇಲೆ ಮಾಡ್ತಾ ಇರೋಂಥವ್ರು ಯಾರು? ಸಂಬಂಧಿಕರು ಅಥವಾ ನಮಗೆ ದಿನಾನಿತ್ಯ ನಮ್ಮ ಮನೆಗೆ ಬಂದು ಹೋಗ್ತಾ ಇರುವಂತ ವ್ಯಕ್ತಿಗಳಿಂದಲೇ ಇವತ್ತು ನಮ್ಮ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಇಷ್ಟು ಜನ ತಾಯಂದಿರಿ, ಏನೋ ನಮ್ಮ ಜಿಲ್ಲೆಯಲ್ಲಿ 121 ಮಕ್ಕಳು, ನಮ್ಮ 2012 ಇಲ್ಲಿವರೆಗೂ 121 ಮಕ್ಕಳು ಏನ್ ಸಿಕ್ಕಿದ್ದಾರೆ, ಆ ಎಲ್ಲ ಮಕ್ಕಳನ್ನ ಬಿಟ್ಟೋಗಿರುವಂತವ್ರು ಯಾರು? ಸಿರಾದ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಅಂಗಾರಕ ಸಂಕಷ್ಟಮಿ ಪೂಜೆ ನಡೆಸಲಾಯಿತು. ದಿನಾಂಕ 25/12/2018 ಮಂಗಳವಾರದಂದು ಶಿರಾದ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿ ಪ್ರಯುಕ್ತ ಬೆಳಗ್ಗೆ 7 ಗಂಟೆಗೆ ಪಂಚಾಮೃತಾಭಿಷೇಕ ಮಾಡಲಾಯಿತು. ಸಂಜೆ 4 ಗಂಟೆಯಿಂದ 108 ಲೀಟರಿನ ಹಾಲಿನ ಅಭಿಷೇಕವನ್ನು ಮಾಡುವ ಅವಕಾಶವನ್ನು ಭಕ್ತರಿಗೆ ಕಲ್ಪಿಸಲಾಗಿತ್ತು. ಪ್ರಥಮ ಬಾರಿಗೆ ಭಕ್ತರೇ ನೇರವಾಗಿ ಅಭಿಷೇಕ ಮಾಡುವ ವಿನೂತನ ವ್ಯವಸ್ಥೆ ಜನಮನ್ನಣೆ ಪಡೆಯಿತು. ರಾತ್ರಿ 7 ಗಂಟೆಗೆ ಸಂಕಷ್ಟಹರ ಪೂಜೆಯು ಪ್ರಾರಂಭವಾಗಿ ರಾತ್ರಿ 9:30 ಮಹಾಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿನಿಯೋಗದೊಂದಿಗೆ ಮುಕ್ತಾಯವಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. Thank you.
ನಮ್ಮ ಹೆಸರು ಶ್ರೀರಾಮ್ ಅಂತ, ಅರ್ಚಕರು ಇಲ್ಲಿ ಪ್ರಧಾನ ಅರ್ಚಕರು, 3 ವರ್ಷದಿಂದ ಇಲ್ಲೇ ಇದ್ದೀವಿ. ದೇವಸ್ಥಾನದಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಗಣಪತಿ ದೇವಸ್ಥಾನದಲ್ಲಿ ಗಣಪತಿ ಹಬ್ಬ ಆದಮೇಲೆ ತಿಂಗಳಿಗೊಂದು ಸಂಕಷ್ಟ ಚತುರ್ಥಿ ಅಂತ ಬರುತ್ತೆ. ಸಂಕಷ್ಟ ಚತುರ್ಥಿ ಕೂಡ ಗಣಪತಿ ದೇವಸ್ಥಾನದಲ್ಲಿ ವಿಶೇಷತೆಯಿಂದ ನಡೆಯುತ್ತೆ. ಅದರಲ್ಲಿ ಮಂಗಳವಾರ ಅಂದರೆ ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಬಂದಿದ್ದ ದಿವಸ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಯಾವುದೇ ದಿನ ಸಂಕಷ್ಟ ಚತುರ್ಥಿ ದಿವಸ ಗಣಪತಿ ದೇವಸ್ಥಾನಕ್ಕೆ ಹೋಗದಿದ್ರು ಪರವಾಗಿಲ್ಲ, ಅಂಗಾರಕ ಸಂಕಷ್ಟ ಚತುರ್ಥಿ ದಿವಸ ಮಂಗಳವಾರ ಬಂದರೆ ಅವತ್ತು ಗಣಪತಿ ಹತ್ರ ಹೋಗಿ ನಮ್ಮಲ್ಲಿ ಏನು ನೋವುಗಳಿರ್ತಾವೆ ಆ ನೋವುಗಳನ್ನ ಗಣಪತಿ ದೇವಸ್ಥಾನದಲ್ಲಿ ಗಣಪತಿಗೆ ಹೇಳಿ ನಮಸ್ಕಾರ ಹಾಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಅಂತ ಇರುತ್ತೆ. ಅದಕ್ಕೋಸ್ಕರ ಅಂಗಾರಕ ಸಂಕಷ್ಟ ದಿವಸ ವಿಶೇಷವಾಗಿ ನಾವು ಅಂದ್ರೆ ಹಿಂದಿನ 2017ರಲ್ಲಿ 3 ಸಲ ಬಂದಿತ್ತು ಮಂಗಳವಾರ, 2018ರಲ್ಲಿ 3 ಸಲ ಬಂದಿದೆ. ಈಗ ನೆಕ್ಸ್ಟ್ ಕೂಡ ಒಂದೇ ಒಂದು ಸಲ ಬರುತ್ತೆ, ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ ನೆಕ್ಸ್ಟ್. ಅಂದ್ರೆ 2019ರಲ್ಲಿ ಒಂದು ಸಲ ಬರುತ್ತೆ, 2017ರಲ್ಲಿ 3 ಸಲ ಇತ್ತು, 2018ರಲ್ಲಿ 3 ಸಲ ಇತ್ತು, ಈಗ ಸೆಪ್ಟೆಂಬರ್ನಲ್ಲಿ 1 ಸಲ ಮಾತ್ರ ಮಂಗಳವಾರ ಬರುತ್ತೆ. ನಾವು ಇಲ್ಲಿ ಮಂಗಳವಾರ ಬಂದಂತ ಕಾಲದಲ್ಲಿ ಅತಿ ಹೆಚ್ಚಿನದಾಗಿ ಏನಾದರೂ ಒಂದು ವಿಶೇಷತೆ ಇರಬೇಕು ಜನಗಳಿಗೆ ಅಂತ ಹೇಳ್ಬಿಟ್ಟು ಪ್ರಸಾದ ರೂಪದಲ್ಲಿ ಕೂಡ ವಿಶೇಷತೆ ಮಾಡ್ತೀವಿ, ಮತ್ತೆ ಇಲ್ಲಿ ಅಲಂಕಾರ ರೂಪದಲ್ಲಿ ಕೂಡ ವಿಶೇಷತೆ ಮಾಡ್ತೀವಿ. ಅದರಿಂದ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ನಾವು ಹೆಚ್ಚಿನ ಜನಸಂಖ್ಯೆ ಕೂಡ ಬರ್ತಾರೆ. ಅದಕ್ಕೋಸ್ಕರ ಅವರಿಗೆಲ್ಲ ಒಳ್ಳೇದಾಗಲಿ, ಆಯುರ ಆರೋಗ್ಯ ಐಶ್ವರ್ಯ ಗಣಪತಿ ಕೊಟ್ಟು ಚೆನ್ನಾಗಿ ಎಲ್ಲರನ್ನು ಕಾಪಾಡಲಿ ಅಂತ ಹೇಳ್ಬಿಟ್ಟು ಸಂಕಷ್ಟಹರ ಚತುರ್ಥಿ ದಿನದಂದು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಂತೀವಿ. ನನ್ನ ಹೆಸರು ಬಾಲಾಜಿ. ಇಂದು ಶ್ರೀ ವಿದ್ಯಾ ಗಣಪತಿ ಮಂಡಳಿ ವತಿಯಿಂದ ಅಂಗಾರಕ ಸಂಕಷ್ಟಮಿ ಇಂದು 25/12/2018 ಮಂಗಳವಾರದಂದು ಇಂದು ಅಂಗಾರಕ ಸಂಕಷ್ಟಿಯ ಪ್ರಯುಕ್ತ ದತ್ತಾತ್ರೇಯ ಸಂಗಡಿಗರು ಮತ್ತು ರಾಮ್ಜಿ ಅರ್ಚಕರಾದ ರಾಮ್ಜಿ ಅವರು ಸೇರಿ 108 ಲೀಟರ್ ಹಾಲಿನಾಭಿಷೇಕ ಹಾಗೂ 25 1 ಕ್ವಿಂಟಲ್ ಚಿತ್ರಾನ್ನ 2000 ಹೋಳಿಗೆಯನ್ನು ಪ್ರಸಾದವನ್ನಾಗಿ ಭಕ್ತಾದಿಗಳಿಗೆ ವಿನಿಯೋಗಿಸಲಾಗಿದೆ. ದತ್ತಾತ್ರೇಯ ಸಂಗಡಿಗಳಲ್ಲಿ ಅಖಿಲ್, ಅನೂಪ್, ಸುನೀಲ್, ಕಿರಣ್, ಭರತ್, ಗುರು, ಪ್ರದೀಪ, ಬಾಲಾಜಿ, ನವೀನ, ಇನ್ನೂ ಮುಂತಾದವರು, ಅಜಯ್ ಇನ್ನೂ ಮುಂತಾದವರು ಈ ಸಂಗಡಿಗರು ಸೇರಿ ಈ ಒಂದು ಅಂಗಾರಕ ಸಂಕಷ್ಟಮಿಯಲ್ಲಿ ಪಾಲ್ಗೊಂಡು ಭಕ್ತಾದಿಗಳ ಪ್ರಸಾದ ವಿನಿಯೋಗಕ್ಕಾಗಿ ಸದ್ವಿನಿಯೋಗಗೊಳಿಸಿದ್ದಾರೆ. 3 ವರ್ಷದಿಂದ ದತ್ತಾತ್ರೇಯ ಸಂಗಡಿಗರು ಈ ಅಂಗಾರಕ ಸಂಕಷ್ಟಮಿ ವ್ರತದಂದು ಪ್ರತಿ ಅಂಗಾರಕ ಸಂಕಷ್ಟಮಿ 108 ಲೀಟರ್ ಹಾಲಿನ ಅಭಿಷೇಕವನ್ನು ಮತ್ತು ಪ್ರಸಾದವನ್ನು ಹಮ್ಮಿಕೊಂಡು ಬರುತ್ತಿದ್ದೇವೆ. ಥ್ಯಾಂಕ್ ಯು. ಈ ಪೂಜೆ ಬಗ್ಗೆ ಏನು? ಪೂಜೆ ಅಂದ್ರೆ ಇದು ಮಂಗಳವಾರ ಬಂದಿರೋದ್ರಿಂದ 1 ವರ್ಷದಲ್ಲಿ ಮಾಡತಕ್ಕಂತ ಒಂದು ಪೂಜೆನ 1 ವರ್ಷದಲ್ಲಿ ಎಷ್ಟು ವಾರಗಳನ್ನ ಮಾಡ್ತೀವೋ ಆ ಪ್ರತಿಫಲ ಈ ಮಂಗಳವಾರ ಮಾಡಿದ್ರೆ ಸಿಕ್ಕುತ್ತೆ ಅಂತ ಒಂದು ಸಮಾಧಾನ ಎಲ್ಲ ಸಿಕ್ಕುತ್ತೆ. ಮತ್ತೆ ಒಂದು ನಮ್ಮ ಮನಸ್ಸಿಂದು ಏನಾದರೂ ಇಷ್ಟಾರ್ಥಗಳಿದ್ರೆ ಎಲ್ಲ ಸಿದ್ಧಿಯಾಗುತ್ತೆ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಮಾಡ್ಕೊಂಬರ್ತಿದ್ದಾರೆ ಸಂಕಷ್ಟ? ನಾನು ಇದನ್ನ 30 ವರ್ಷದಿಂದ ಕೇಳಿದ್ದೀನಿ, ಆದರೆ ನಾನು 20 ವರ್ಷದಿಂದ ನನ್ನ ಮದುವೆ ಆದಾಗಿಂದನೂ ಮಾಡ್ತಾ ಇದ್ದೀನಿ. ನನಗೆ ಒಂದು ಒಳ್ಳೆ ವಿಚಾರಗಳು ಏನಾದರೂ ಮಾಡಲಿ ಅದೆಲ್ಲನೂ ಸಿದ್ಧಿ ಆಗಿದೆ, ಇನ್ನು ಮುಂದೆನೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಾಡಿ
ಬುಕ್ಕಾಪಟ್ನಾದ ಉದ್ಭವ ಗಣಪತಿ ದೇವಸ್ಥಾನದಲ್ಲಿ ಅಂಗಾರಕ ಸಂಕಷ್ಟಹರಣ ಪೂಜೆ. ಶಿರಾ ತಾಲೂಕು ಬುಕ್ಕಾಪಟ್ನಾದ ಉದ್ಭವ ಗಣಪತಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ಆಚರಿಸಲಾಯಿತು. ಗ್ರಾಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪೂಜಾ ಹಾಗೂ ಹೋಮ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರಿಂದ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಓಂ ನಮಃ 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 ಓಂ ನಮಃ
ಗ್ರಾಮದಲ್ಲಿ 47 ವರ್ಷ ವಯಸ್ಸಿನ ಗೋಪಾಲಕೃಷ್ಣ ಎಂಬ ರೈತ ಸಾಲಬಾಧೆಗೆ ನೊಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ ರೈತ ತನ್ನ 4 ಎಕರೆ ಜಮೀನಿನಲ್ಲಿ ದಾಳಿಂಬೆ ಮತ್ತು ರೇಷ್ಮೆ ಬೆಳೆದಿದ್ದ. ನೀರಿನ ಕೊರತೆಯಾದ ಹಿನ್ನೆಲೆಯಲ್ಲಿ 4 ಕೊಳವೆ ಬಾವಿ ಕೊರೆಸಿ 4 ಕೊಳವೆ ಬಾವಿ ವಿಫಲವಾದ ಕಾರಣ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ವಿವಿಧ ಬ್ಯಾಂಕ್ಗಳಲ್ಲಿ 5 ಲಕ್ಷ ಸಾಲ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.